ನನಗೆ ನಾನು ಗೀತಾ ಬಂದಮೇಲೆ ಶೀ ಈಸ್ ಲುಕಿಂಗ್ ಆಫ್ಟರ್ ಮೀ ಪ್ರೊಡಕ್ಷನ್ ಸೈಡ್ ಇರ್ಬೋದು. ನನ್ನ ಮಗಳು ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ, ಚಿಕ್ಕ ಮಗಳು ನಿವೇದಿತ. ಅದಾದಮೇಲೆ ಅಪ್ಪು ಅಶ್ವಿನಿ, ಸೊ ದೇ ಆರ್ ಆಲ್ ಎಕ್ಸಾಂಪಲ್ಸ್. ಆ್ಯಕ್ಚುಲಿ ಪೂಜೆ ನಡೀತಾ ಇತ್ತು, ಮನೆ ಬಂದ ಪಿಕ್ಚರ್ಗೆ ಸಡನ್ನಾಗಿ ಬಂದಾಗ ನಾನು ಗೀತಾ ಹೋಗಿದ್ದೆ. ಅದು ಯಾವ ಇದು ಗೊತ್ತಿಲ್ಲ, ಯಾಕಂದ್ರೆ ಎಲ್ಲದಕ್ಕೂ ಕರೆದಾಗ ಹೋಗೋಕ್ಕಾಗಲ್ಲ ಒಂದ್ಸತಿ, ಅದು ಅದಾಗೆ ಕರೆಸ್ಕೊಳತ್ತೆ. ಐ ಥಿಂಕ್ ರೇಮೋ ಆಗಿತ್ತು ಹಂಗೆ ನಂದಿಟ್ಟಂತೆ ಹೋದ. ಅನ್ಫಾರ್ಚುನೇಟಾಗಿ ಅಲ್ಲಿ ನಡೀತಾ ಇತ್ತು ಪೂಜೆ, ತುಂಬಾ ಖುಷಿ ಆಯಿತು. ಮನೋರ್ ಮನೋರ್ ಅಂದರೆ ನಮಗೆ ಮೋರ್ ಲೈಕ್ ಫ್ಯಾಮಿಲಿ ನಮಗೆ ಮನೋರ್ ಅವರು. ಅವ್ರದ್ದು ಅವ್ರ ಪ್ರೊಡಕ್ಷನ್ ಎರಡು ಸಿನಿಮಾ ಮಾಡಿದ್ದೀನಿ, ಒಂದು ವಜ್ರಕಾಯ ಒಂದು ವಿಲನ್. ಸೊ ಆ ಸಿನಿಮಾ ಮಾಡಬೇಕಾದಷ್ಟು ನಾವು ಎಲ್ಲೋ ಒಂದು ಕಡೆ ನಾವು ಬೇರೆ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಅಂತ ನನಗೆ ಅನಿಸ್ತಾ ಇಲ್ಲ. ನಾನು ಅವಾಗ ನೋಡಿದೆ ಇಶಾನ್ನ, ಅವಾಗ ಹೇಳಿದ್ವಿ ಯಾಕೆ ಹುಡುಗನ ಮಾಡಬಾರ್ದು ಹೀರೋ ಅಂತ. ನನಗೆ ಅವಲೇ ರಾಜೇಶ್ ಹೇಳಿದ್ರಲ್ಲ, ಐ ಫೆಲ್ ಇನ್ ಲವ್ ವಿತ್ ಹಿಮ್ ಅಂತ. ರಾಜೇಶ್ ಫೆಲ್ ಇನ್ ಲವ್ ವಿತ್ ಹಿಮ್ ಆಫ್ಟರ್ ಸೀಯಿಂಗ್ ನೌ, ಐ ಫೆಲ್ ಇನ್ ಲವ್ ವಿತ್ ಹಿಮ್ ಐ ಸಾ ಹಿಮ್ ದಟ್ ಟೈಮ್. ಇಟ್ಸ್ ಈಗ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ವೆರಿ 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 ಹ್ಯಾಂಡ್ಸಮ್ ಆ್ಯಂಡ್ ಪರ್ಸ್ನಾಲ್ಟಿ ಇರ್ಬೋದು. ಒಂದು ಹೀರೋಗೆ ಹೆಂಗಿರಬೇಕು, ನಾವು ಯೂಶ್ವಲ ಕಮಲಾಸನ್ನ ತುಂಬ ಇಷ್ಟಪಡ್ತೀನಿ ಫಸ್ಟ್. ಯಾಕಂದರೆ ನನಗೆ ಬೇಸಿಕ್ ಆಗಿ ಅಪ್ಪಾಜಿ ಬಿಡಿ, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಅಪ್ಪಾಜಿ ಅಪ್ಪಾಜಿ ಇನ್ಸ್ಪಿರೇಷನ್ ಯಾರಿಗಿರಲ್ಲ ಎಲ್ಲರಿಗೂ ಇರುತ್ತೆ. ಬಟ್ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದು ಫಸ್ಟ್ ಕಮಲಾಸನ್ ಅವರು, ಭಾಳ ಭಾಳ ಇಷ್ಟ ನನಗೆ. ಇವಾಗಲೂ ಅಷ್ಟೇ ಕಮಲಾಸನ್ ಅಂದರೆ ಪ್ರಾಣ ಕೊಡ್ತೀನಿ, ಅಂಥ ಒಂದು ಪ್ರೀತಿ ಕಮಲಾಸನ್ ಮೇಲೆ. ಯಾಕಂದರೆ ಹೀರೋ ಅಂದರೆ ಹಂಗೆ ಇರಬೇಕು ಅಂತ ನಮ್ಗೆ ಯಾವಾಗಲೂ ಒಂದೊಂದು ಅನಿಸುತ್ತೆ. ಈ ಶುಡ್ ಲುಕ್ ಲೈಕ್ ಕಮಲಾಸನ್, ಅವ್ರ ಥರ ಕಣ್ಣಿರಬೇಕು, ಅವ್ರ ಥರ ಪರ್ಸ್ನಾಲ್ಟಿ ಇರಬೇಕು. ನಾನು ಆಮೇಲೆ ಲೇಟರ್ ಅನ್ಸಿದ್ರು ತುಂಬ ಹೀರೋಸ್ಗಳು ನೋಡ್ಕೊಂಡು ಬರ್ತಾ ಇದ್ದೆ ತುಂಬ. ಅದು ಹೃತಿಕ್ ರೋಷನ್ ಇರ್ಬೋದು ರೀಸೆಂಟ್ ಡೇಸ್ಲಿ, ದೆನ್ ಲೇಟರ್ ಆನ್ ಬಂದಾಗ ನಾನು ಇಶಾನ್ ನೋಡಿದಾಗ ಅನಿಸ್ತು. ಒಂದು ನಮ್ಮ ಇದರಲ್ಲೂ ಈ ಥರ ಒಂದು ಹೀರೋ ಇದ್ದಾರೆ ನಮಗೆ. ಐ ಥಿಂಕ್ ಈಸ್ ವೆರಿ ವೆಲ್ ಬಿಲ್ಟ್ ಆ್ಯಂಡ್ ಗುಡ್ ಲುಕಿಂಗ್ ಆ್ಯಂಡ್ ಎಲ್ಲ ಟ್ಯಾಲೆಂಟು ಇದೆ. ಅದಾದಮೇಲೆ ಪೂರಿ ಜಗನ್ನಾಥ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದೆ, ಅದಾದಮೇಲೆ ಅದು ಆ ಪಿಕ್ಚರ್ ನೋಡಿದ್ದೆ. ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ. ಬಟ್ ಇವಾಗ ತಿರ್ಗಾ ಪವನ್ ಒಡೆಯರ್, ಯಾಕಂದ್ರೆ ಪವನ್ ಒಡೆಯರ್ ಮೊದಲ ಸಿನಿಮಾ ಮಾಡ್ಬೇಕಾದ್ರೆ ಜಾಸ್ತಿ ನಗ್ತಾರೆ ಅವರು, ತುಂಬ ನಗ್ತಾರೆ. ಅದೇ ಹೇಳಿದೆ ಸರ್ ಪವನ್ ನಗಬೇಡಿ, ಫಸ್ಟ್ ಕತೆ ಹೇಳ್ಬಿಡಿ ನೀವು, ಯಾಕಂದ್ರೆ ಹೇಳ್ತಾ ಇರ್ತಾರೆ ತುಂಬ ನಗು ಅವ್ರಿಗೆ. ಯಾಕಂದ್ರೆ ಗೊತ್ತಿಲ್ಲ, ಒಂದ್ ವೇಳೆ ನಮ್ಮೇಲೆ ಲವ್ ಜಾಸ್ತಿನಾ ಇಲ್ಲ ಅಟ್ರಾಕ್ಟ್ ಮಾಡ್ಬೇಕನ್ನೋದಕ್ಕೋಸ್ಕರ ಹೇಳ್ತಾರೆ, ಅದು ಗೊತ್ತಿಲ್ಲ. ಪವನ್ ಒಡೆಯರ್ ಬೆಳವಣಿಗೆ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಡೈರೆಕ್ಟರ್ ಅಂತಾರೆ. ಬೇರೆ ಬೇರೆ ಹತ್ರ ನಾನು ಒಂದು ಎರಡು ಮೂರು ಕಥೆನೂ ಕೇಳಿದ್ದೀನಿ ಪವನ್ ಒಡೆಯರ್, ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ. ನಾಟ್ಸ್ಗಳು ತುಂಬ ಚೆನ್ನಾಗಿ ಹುಡುಕ್ತಾರೆ ಅವರು, ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ನಾಟ್ಸ್ ಹುಡುಕ್ತಾರೆ. ಆ್ಯಂಡ್ ಹೀ ವಾಂಟ್ಸ್ ಟು ಪ್ರೂವ್ ಸಮಥಿಂಗ್ ಬಿಗ್ ಅನ್ನೋದು ಯಾವಾಗಲೂ ಇರುತ್ತೆ. ಬಟ್ ಈಸ್ ಬೀನ್ ಡೂಯಿಂಗ್ ದಟ್ ಓನ್ಲಿ. ಅಪ್ಪು ಜೊತೆಯಲ್ಲಿ ಒಂದು ಸಿನಿಮಾ ಮಾಡಬೇಕು, ಎರಡು ಸಿನಿಮಾನ ಎರಡು ಸಿನಿಮಾ ಮಾಡಬೇಕು ಅನ್ನೋಷ್ಟೇ. ಬಿಕಾಸ್ ವೇ ಹಿ ಡಸ್ ಇಸ್ ವರ್ಕ್ ವೆರಿ ಬ್ಯೂಟಿಫುಲ್ ವರ್ಕ್. ಆದ್ಮೇಲೆ ಇನ್ನೊಂದು ಖುಷಿ ಆಗೋದು ಏನಂದರೆ, ಒಬ್ಬ ಡೈರೆಕ್ಟರ್ ಆದಮೇಲೆ ನಾನೊಬ್ಬ ಬೆಳೆದಿದ್ದೀನಿ, ಅದಾದಮೇಲೆ ವೈಫ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ನನಗೆ ಅಂಥವ್ರು ಕಂಡ್ರೆ ಭಾಳ ಪ್ರೀತಿ ಜಾಸ್ತಿ. ಯಾಕಂದರೆ ಓ ಮೈ ಗಾಡ್, ಯಾಕಂದರೆ ಐ ಆಲ್ವೇಸ್ ರೆಸ್ಪೆಕ್ಟ್. ಯಾಕಂದರೆ ನಮ್ಮ ಫ್ಯಾಮಿಲಿ ನನಗೆ ತಾಯಿ ನೋಡಿ, ತಂದೆ ಯಾವಾಗಲೂ ಅಷ್ಟೇ, ಅಮ್ಮ ಓದ್ದವರು ಅವ್ರಿಗಿಂತ ಓದ್ದವ್ರು ಅಂತ ಅವ್ರನ್ನ ಒಂದು ವಜ್ರಶಿ ಸಮಸ್ಯೆ ಅಂತ ಒಂದು ಯಜಮಾನಿ ಮಾಡಿ ಅವ್ರು ಇಡೀ ಇದನ್ನ ಅಪ್ಪಾಜಿ ಲೈಫ್ ನೋಡ್ಕೊಂಡ್ರು. ಅದಾದಮೇಲೆ ನನಗೆ ನಾನು ಗೀತಾ ಬಂದಮೇಲೆ ಶೀ ಈಸ್ ಲುಕಿಂಗ್ ಆಫ್ಟರ್ ಮೀ ಪ್ರೊಡಕ್ಷನ್ ಸೈಡ್ ಇರ್ಬೋದು. ನನ್ನ ಮಗಳು ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ, ಚಿಕ್ಕ ಮಗಳು ನಿವೇದಿತ. ಅದಾದಮೇಲೆ ಅಪ್ಪು ಅಶ್ವಿನಿ, ಸೊ ದೇ ಆರ್ ಆಲ್ ಎಕ್ಸಾಂಪಲ್ಸ್. ಆ್ಯಕ್ಚುಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.